ಸೂಪರ್ ಆಗಿದೆ ಫ್ರೆಂಡ್ಸ್. ನೀವೊಮ್ಮೆ ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಮಗದಮ್ಮೆ ನನ್ನ ರೋಜ್ ಸಿಂಪಲ್ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ಫ್ರೆಂಡ್ಸ್, ನನ್ನ ಇವತ್ತಿನ ಲಾಗ್ನ ಬಂದುಬಿಟ್ಟು ಮಾರ್ನಿಂಗ್ 11 o'clock ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ನನ್ನ ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತೇಳಿ ನೀವೇ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಹೊಸಬ್ರು ಏನಾದರೂ ಸಬ್ಸ್ಕ್ರೈಬ್ ಆಗಿದೆ ನನ್ನ ಚಾನಲ್ನ ಇವತ್ತೇ ನೋಡ್ತಾ ಇದ್ದೀರಾ ಅನ್ನೋರು, ನೀವು ಸಹ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ವೆದರ್ ನೋಡಿ, ತುಂಬ ಕೋಲ್ಡ್ ಇದೆ. ಹಾಗೆ ಮಳೆ ಬರೋ ಮತ್ತೆ ಮಳೆ ಬರೋ ವಾತಾವರಣ ಇದೆ. ಹಾಗೆ ನೋಡಿ, ಅಮ್ಮ ಮನೆ ಮುಂದೆ ಈ ಥರ ರಂಗೋಲಿನ ಹಾಕಿದ್ದಾರೆ. ಈಗ ಒಳಗಡೆ ಹೋಗೋಣ. ಈಗ ಫ್ರೆಂಡ್ಸ್, ನಾನು ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಅಂದರೆ ಬೇಗ ದಿಢೀರಂತ ಮಾಡ್ಬೋದು. ಇವಾಗ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ, ಎಷ್ಟೊಂದು ಅಮ್ಮಂದ್ರಿಗೆ ಇವಾಗ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಅಂಥವ್ರು ಏನು ಮಾಡ್ತೀರಾ ಅಂತಂದರೆ, ನಾನಿವತ್ತು ತುಂಬ ಈಸಿಯಾಗಿ ಮಾಡೋ ಬ್ರೇಕ್ಫಾಸ್ಟ್ನ ತಿಳಿಸ್ಕೊಡ್ತೀನಿ. ನೀವು ಸಹ ಮಾಡ್ಬೋದು, ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಬೇಗನೆ ಮಾಡಿ ನೀವು ಬಾಕ್ಸಿಗೆ ಮಕ್ಕಳಿಗೆ ಕೊಟ್ಟು ಕಳಿಸ್ಬೋದು. ಗುಂಡು ಹೆಂಗೆ ಕಿರ್ಸಿದ್ದೀರ ನೋಡಮ್ಮ ಅವನು. ನನ್ನ ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡು ವಾಲ್ಯೂಮ್ ಯಾರ್ದು ಜಾಸ್ತಿ ಬರೋದು ಅಂದರೆ ನನ್ನ ಮಗಂದೇ ಜಾಸ್ತಿ ಬರೋದು. ಓಕೆ ಫ್ರೆಂಡ್ಸ್, ಅದು ಹೇಗೆ ಮಾಡೋದು ಅಂತೇಳಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಿದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಮೊದಲಿಗೆ ಫ್ರೆಂಡ್ಸ್, ನಾನು ರೆಸಿಪಿನ ಮಾಡ್ತಾ ಇದ್ದೀನಿ, ಬೇಗನೆ ಮಾಡುವಂತಹ ರೆಸಿಪಿ. ನೋಡಿ, ಇಲ್ಲಿ ಮೊದಲಿಗೆ ನಾನು ಈ ಥರ ಒಂದು ಸಣ್ಣ ಜಾರ್ನ ತೊಗೊಂಡಿದ್ದೀನಿ. ಈ ಜಾರಿಗೆ ನಾನು ಇಲ್ಲಿ 1 cup ನಾನು ಅಕ್ಕಿನ ತೊಗೊಂಡಿದ್ದೀನಿ, ಅಂದರೆ ನಾನು ಇಲ್ಲಿ ತಿನ್ನೋ ಅಕ್ಕಿನೇ ತೊಗೊಂಡಿದ್ದೀನಿ. ನೀವು ಬೇರೆ ಅಕ್ಕಿನೂ ಸಹ ಬಳಸ್ಕೋಬೋದು. ಇದನ್ನು ನೀಟಾಗಿ ನಾನು ನೋಡಿ, ಅಂದರೆ ಕಲ್ಲೇನಾದರೂ ಇದ್ದರೆ ಆರಿಸಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಜಾರಿಗೆ ಹಾಕೊಂಡ ನಂತರ ನಾನು ಇಲ್ಲಿ 2-3 ನಾನು ಒಣಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ. ಈ ಒಣಮೆಣಸಿನ್ಕಾಯನ್ನೂ ಸಹ ನೋಡಿ ಈ ಥರ ನಾನು ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮುರಿದು ಹಾಕ್ಕೊಂಡ ನಂತರ ನೋಡಿ, ಇದನ್ನು ನಾನು ರವೆ ರವೆ ರೀತಿ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದನ್ನು ಜಾಸ್ತಿ ನುಣ್ಣಗೆ ರುಬ್ಕೊಳ್ಳೋದು ಬೇಡ, ರವೆ ರವೆ ಇದ್ದರೆ ಸಾಕು. ಆ ಥರ ನಾನು ರುಬ್ಕೊಳ್ತೀನಿ. ಇವಾಗ ನೀವು ನೋಡ್ಬೋದು ಇಲ್ಲಿ, ನೋಡಿ ಇಲ್ಲಿ ರವೆ ರವೆ ರೀತಿ ನಾನು ಇದನ್ನು ಮಿಕ್ಸಿಲಿ ರುಬ್ಕೊಂಡಿದ್ದೀನಿ. ಈಗ ಫ್ರೆಂಡ್ಸ್, ನಾನು ಒಂದು ಕಡಾಯಿನ ತಗೊಂಡು ನಾನು ಒಲೆನ ಆನ್ ಮಾಡಿ ನಾನು ಅದನ್ನು ಒಲೆ ಮೇಲೆ ಇಟ್ಟು ಈಗ ನಾನು ಈ ಕಡಾಯಿಗೆ ನಾನು 1 spoon ಎಣ್ಣೆನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆಗೆ ನಾನು ಇಲ್ಲಿ 1/2 spoon ಜೀರಿಗೆ, 1/2 spoon ಸಾಸಿವೆ, ಹಾಗೆ ನಾನು ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ 3 ಹಸಿಮೆಣಸಿನ್ಕಾಯಿಗೆ 1 ಸಣ್ಣ ಶುಂಠಿ ಉಂಡೆನ ನಾನು ಇಲ್ಲಿ ಚಚ್ಚಿ, ಅರ್ಧ ಬರ್ದೆ ಚಚ್ಚಿ ತೊಗೊಂಡಿದ್ದೀನಿ. ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡಿಕೊಂಡು ಈ ಥರ ನೋಡಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೇ ಹಾಗೆ ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು 1 cup ಅಕ್ಕಿಗೆ ನಾನು ಇಲ್ಲಿ 3 cup ನಾನು ವಾಟ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸರಿಯಾದ ಕನ್ಸಿಸ್ಟೆನ್ಸಿ. ಹಾಗೆ ಫ್ರೆಂಡ್ಸ್, ಇಲ್ಲಿ 1/4 ಚಮಚದಷ್ಟು ನಾನು ಅರಿಶಿನ, ಹಾಗೆ ನಾನು ಉಪ್ಪು ಇದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಇದನ್ನು ಕುದಿಲಿಕ್ಕೆ ಬಿಡ್ತೀನಿ. ಇದು ಚೆನ್ನಾಗಿ ನೀರು ಕುದಿ ಬರಬೇಕು. ಅದು ಕುದಿಯೋಷ್ಟರಲ್ಲಿ ನಾನು ನನ್ನ ಮಗನಿಗೆ ನಾನು ಸರಿ ಮಾಡಿಕೊಡ್ತೀನಿ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಫಿಲ್ಟರ್ ನೀರನ್ನು ಯೂಸ್ ಮಾಡ್ತೀನಿ ನನ್ನ ಮಗನ ಸರಿ ಮಾಡಲಿಕ್ಕೆ. ಹಾಕ್ಕೊಂಡು ಈಗ ಒಲೆನ ಹಚ್ಚಿ ನಮ್ಮಮ್ಮ ಇಲ್ಲಿ ನನಗೆ ಸರಿ ಪೌಡ್ರ್ ಮಾಡಿಕೊಟ್ಟಿದ್ರು ಪಾಪುಗೆ ಅಂತೇಳಿ, ಅದರಲ್ಲಿ ನಾನು 2 spoon ನಾನು ಆ್ಯಡ್ ಮಾಡ್ಕೊಳ್ತೀನಿ. ನನ್ನ ಮಗನಿಗೆ 2 spoon ಆದರೆ ಸಾಕು. ಇದನ್ನು ಹಾಕಿದ ನಂತರ ಇದಕ್ಕೆ ನಾನು ಕಲ್ಲುಪ್ಪು 1/3 to 4 ಕಲ್ಲುಪ್ಪನ್ನ ಆ್ಯಡ್ ಮಾಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನನ್ನ ಮಗ ಆಟ ಮಾಡ್ತಿದ್ದೆ ಅಂತೇಳಿ ಅಮ್ಮ ಮಾಡ್ಕೊಳ್ಳಿಕ್ಕೆ ಹೇಳಿದರು. ಇನ್ನೇನಾದರೂ ಕುದಿ ಬರೋಷ್ಟರಲ್ಲಿ ನನ್ನ ಮಗನಿಗೂ ಸರಿ ಮಾಡ್ಬೋದಲ್ಲ ಅಂತೇಳಿ ನಾನಿಲ್ಲಿ ಸರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಈ ಥರ ನಾನು ಕಲಿಸ್ತಾನೆ ಇರಬೇಕು, ಇಲ್ಲಾದರೆ ಅದು ಗಂಟಾಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಈ ಥರ ಚೆನ್ನಾಗಿ ಇದನ್ನು ಸ್ಟಿರಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೋಡಿ ನನ್ನ ಮಗನಿಗೆ ನಾನು ಬಿಸಿನೀರನ್ನ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಶೀತ ಆಗ್ಬಿಡುತ್ತೆ ಅಂತೇಳಿ. ಸೊ ಅದರಲ್ಲಿ ಇನ್ನೊಂದು ಸೈಡ್ ನಾನು ಬಿಸಿನೀರಿಗೆ ಇಟ್ಟಿದ್ದೀನಿ. ಅದಿಟ್ಟಾದ ನಂತರ ನಾನು ನೋಡಿ ಇದನ್ನು ಮತ್ತೆ ಇದೇ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ನನ್ನ ಮಗನಿಗೆ ತುಪ್ಪನೂ ಸಹ ಆ್ಯಡ್ ಮಾಡ್ತೇನೆ. ಈಗ ನೋಡಿ ಇದಾಗಿದೆ ಅಂದರೆ ಇದು ಸರಿ ಬಂದುಬಿಟ್ಟು ಕಲರಿಂಗ್ ಬರಬೇಕು. ವೈಟ್ ವೈಟೇ ಇದ್ದರೆ ಅದು ಬೆಂದಿಲ್ಲ ಅಂತೇಳಿ, ಚೆನ್ನಾಗಿ ಕೆಂಪು ಕಲರ್ ಆದರೆ ಅದು ಚೆನ್ನಾಗಿ ಬೆಂದಿದೆ ಅಂತೇಳ್ಬಿಟ್ಟು ಇದು ನನಗೆ ಅಮ್ಮ ಹೇಳ್ಕೊಟ್ಟಿರೋ ಟ್ರಿಕ್ಕು. ಈಗ
ಇವಾಗ ಸರಿ ಮಾಡಲಿಕ್ಕೆ ಬರಲ್ಲ ಅನ್ನೋರಿಗೆ ನೋಡಿ, ಕಲ್ಲರ್ ಚೆನ್ನಾಗಿ ಕಲ್ಲರ್ ಬರಬೇಕು, ಅದು ಆವಾಗ ಅದು ಬೆಂದಿದೆ ಅಂತೇಳಿ ಅದು ಇವಾಗ ನಾನು ಒಂದು ಬೇರೆ ಬಟ್ಟಲಿಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಬಿಸಿನೀರು ಸಹ ಕಾದಿದೆ, ಅದನ್ನು ಒಂದು ಲೋಟಗೆ ನಾನು ಹಾಕ್ಕೊಳ್ತೀನಿ. ನಾನು ಇದನ್ನು ರೆಡಿ ಮಾಡಿದ್ಮೇಲೆ ಇದನ್ನು ನಾನು ಅಮ್ಮನಿಗೆ ಕೊಟ್ಟು ಬರ್ತೇನೆ, ಅಮ್ಮ ತಿನ್ನಿಸ್ಲಿ. ನಾನಿಲ್ಲಿ ರೆಸಿಪಿ ಮಾಡ್ತಾ ಇದ್ದೀನಲ್ಲ, ಇದನ್ನು ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಇವಾಗ ಎರಡು ರೆಸಿಪಿ ಇದು ನನ್ನ ಮಗನಿಗೆ ಸರಿ ಕೂಡ ರೆಡಿ ಆಯಿತು. ಇವಾಗ ಅವ್ನು ತಿಂತಾನೆ ಇಲ್ಲ ಅನ್ನೋದು, ಇವಾಗ ಅವನು ಇವಾಗ ಇವಾಗ ಊಟ ಮಾಡಿಸಿಕ್ಕೆ ಹೋದರೆ ಹುಗ್ಗಿಕ್ಕೆ ಹೋಗ್ತಿದ್ದಾನೆ. ಸೊ ಹಾಗಾಗಿ ನೋಡಿ, ಇವಾಗ ರೆಡಿ ಆಯಿತು, ಅಮ್ಮನಿಗೆ ಕೊಟ್ಟು ಬರ್ತೇನೆ. ಫ್ರೆಂಡ್ಸ್, ಈಗ ಇದು ಸಹ ಚೆನ್ನಾಗಿ ಕುದಿ ಬಂದಿದೆ. ಈಗ ನಾನು ಮಾಡಿಟ್ಕೊಂಡಿರುವಂತಹ ಪೌಡರ್ ಇದೆಯಲ್ಲ ಅಕ್ಕಿ ಹಿಟ್ಟಿಂದು ರವೆ ರವೆ, ಅದನ್ನ ಇಲ್ಲಿ ನೋಡಿ ಈ ಥರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಈ ಥರ ತಿರುಗಿಸ್ತಾನೆ ಇರಬೇಕು, ಒಂದು ಕಡೆ ಈ ಥರ ಹಾಕ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಇದು ಬೇಗನೆ ಆಗುತ್ತೆ. ನಾನು ಇದು ರೆಸಿಪಿ ಮಾಡೋಷ್ಟರಲ್ಲಿ ನಾನು ಎರಡು ನನ್ನ ಮಗನಿಗೆ ಸರಿ ಕೂಡ ಮಾಡಿದ್ದಾಯಿತು. ಅಂದರೆ ನಾನು ನಿಧಾನಕ್ಕೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಬೇಗನೆ ಅದಷ್ಟೇ ಮಾಡೋದಾದರೆ ತುಂಬ ಬೇಗ ಮಾಡಿಕೊಡ್ಬೋದು, ಮಕ್ಕಳಿಗೆ ಸಹ ಬೇಗನೆ ಆಗುತ್ತೆ. ಲಂಚ್ ಬಾಕ್ಸಿಗೆಲ್ಲ ನೀವು ಮಾರ್ನಿಂಗು ಬೇಗ ಪ್ರಿಪೇರ್ ಮಾಡಿ ಕೊಡ್ಬೋದು. ನೋಡಿ, ಈ ಥರ ಇದನ್ನು ಚೆನ್ನಾಗಿ ಕಲಸಿಬಿಟ್ಟು ನಾನೊಂದು ಮುಚ್ಚಳನ ಮುಚ್ಚಿ ಇದನ್ನು ನಾನು ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಇಲ್ಲಿ ನನ್ನ ಮಗ ನಮ್ಮಮ್ಮ ಊಟ ಮಾಡ್ಸೋಕೆ ಹೋದರೆ ಬೇಡ ಬೇಡ ಅಂತವನೆ, ಅಂದರೆ ಬ್ಯಾ ಬ್ಯಾ ಅಂತವನೆ. ಅದಕ್ಕೆ ನಮ್ಮಮ್ಮ ನನ್ನನ್ನೇ ಕರೆದ್ರು, ನನ್ನ ಕೈಯಲ್ಲಿ ಅವನು ಊಟ ಮಾಡಲ್ಲ ಬಾ ನೀನು ಅಂತೇಳಿ. ಸೊ ಹಾಗಾಗಿ ನಾನಿಲ್ಲಿ ನನ್ನ ಮಗನಿಗೆ ನಾನೇ ಬಂದೆ ಊಟ ಮಾಡ್ಸೋಣ ಅಂತೇಳಿ ನಮ್ಮ ಅಮ್ಮಂಗೆ ಹೇಳಿದೆ. ಅಡ್ವರ್ಟೈಸ್ ಹಾಕಿದರೆ ಅವನು ಊಟ ಮಾಡ್ತಾನೆ. ನನ್ನ ಮಗ ಒಂಥರ ವಿಚಿತ್ರ, ಅವನಿಗೆ ಟಿ ವಿಲಿ ಅಡ್ವರ್ಟೈಸ್ ಬಂದರೆ ಅವ್ನು ತಿನ್ನಿಸೋದೇ ಗೊತ್ತಾಗಲ್ಲ, ಸುಮ್ಮನೆ ತಿನ್ಕೊತಾ ಇರ್ತಾನೆ. ಅಡ್ವರ್ಟೈಸ್ ಇಲ್ಲಾಂದರೆ ಒಂದು ತುತ್ತು ಒಳಿಕ್ ಹೋಗಲ್ಲ ಅವನಿಗೆ. ಸೊ ಹಾಗಾಗಿ ಅಮ್ಮನಿಗೆ ಅಡ್ವರ್ಟೈಸ್ ಹಾಕಕ್ಕೆ ಹೇಳಿದೆ. ಅವನದು ಊಟ ಎಲ್ಲ ಆಯಿತು. ಅವನದು ಊಟ ಆಗೋಷ್ಟರಲ್ಲಿ ಇಲ್ಲಿ ನೋಡಿ, ಇದು ಸಹ ಚೆನ್ನಾಗಿ ಆರಿದೆ. ಈಗ ನೋಡಿ, ನಾನು ಇಲ್ಲಿ ಒಂದು ಉಂಡೆನ ತೊಗೊಂಡಿದ್ದೀನಿ, ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಕೈಗೆ. ಈ ಥರ ಉಂಡೆನ ತೊಗೊಂಡು ಮಧ್ಯದಲ್ಲಿ ಈ ಥರ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ, ಮಕ್ಕಳಿಗೂ ಕೂಡ ಆಸೆ ಆಗುತ್ತೆ ಇದು ತಿನ್ನಲಿಕ್ಕೆ, ಅಷ್ಟು ಚೆನ್ನಾಗಾಗುತ್ತೆ ಇದು. ನೋಡಿ, ಈಗ ಇದೇ ರೀತಿ ನಾನು ಈ ಹಿಟ್ಟಲ್ಲಿ ಪೂರ್ತಿಯಾಗಿ ನಾನು ಇದೇ ರೀತಿ ಮಾಡಿ ತಗೊಳ್ತೀನಿ. ನೋಡಿ, ಈಗ ನಾನು ಅದೆಲ್ಲ ಮಾಡ್ಕೊಂಡಾದ ನಂತರ ನಾನು ಇಲ್ಲಿ ಒಲೆ ಮೇಲೆ ಒಂದು ಕಡಾಯನ ಇಟ್ಟು ಅದರೊಳಗಡೆ ನೀರು ಹಾಕ್ಕೊಂಡಿದ್ದೀನಿ. ಆ ನೀರೊಳಗಡೆ ನಾನು ಇಲ್ಲಿ ಪಾತ್ರೆ ಕೆಳಗಡೆ ಇಡುವಂಥ ರಿಂಗ್ ಇರುತ್ತಲ್ಲ, ಆ ರಿಂಗ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಡ್ಲಿ ಪಾತ್ರೆಯಲ್ಲೂ ಸಹ ಇದನ್ನು ಬೇಯಿಸ್ಕೋಬೋದು. ಇವಾಗ ಈ ಥರ ಪ್ಲೇಸ್ ಮಾಡಾದಮೇಲೆ ನಾನು ಮಾಡ್ಕೊಂಡಿರುವಂತಹ ರೆಸಿಪಿದು ಏನಿದೆಯಲ್ಲ ಅದನ್ನು ನಾನು ಅದ್ರ ಮೇಲೆ ಪ್ಲೇಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ನಾನು 5 ನಿಮಿಷಗಳ ಕಾಲ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಇಡ್ಲಿ ಪಾತ್ರೆಯಲ್ಲಾದರೂ ಇರ್ಬೋದು, ಈ ಥರ ಪ್ರೊಸೆಸರಲ್ಲಾದರೂ ಇರ್ಬೋದು, ಅದರ ಪಾತ್ರೆನೂ ಸಹ ನೀವು ಯೂಸ್ ಮಾಡ್ಬೋದು. ಈಗ ನೋಡಿ, ನಾನು ಇದಕ್ಕೆ ಮುಚ್ಚಳನ ಮುಚ್ಚಿ ನಾನು ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ಇದು ಬೇಯಷ್ಟರಲ್ಲಿ ನಾನು ನನ್ನ ಮಗನಿಗೆ ಅಮ್ಮ ಸ್ನಾನ ಮಾಡಿಸ್ತಾರೆ ಅಂತೇಳಿ ನನಗೆ ಎಣ್ಣೆ ಬಿಸಿ ಮಾಡ್ಕೊಡೋಕ್ಕೆ ಹೇಳಿದರು. ಸೊ ಹಾಗಾಗಿ ನಾನು ಹಿಂದಿನಲ್ಲಾಗಲೇ ಹೇಳಿದ್ದೀನಿ, ನಾನು ಯಾವ ಥರ ನನ್ನ ಮಗನಿಗೆ ಮೈಗೆ ಮಸಾಜ್ ಮಾಡಲಿಕ್ಕೆ ನಾನು ಯಾವ ಥರ ಆಯಿಲ್ನ ಯೂಸ್ ಮಾಡ್ತೀನಿ ಅಂತೇಳಿ ಶೇರ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ನೋಡಿ, ಇಲ್ಲಿ ಆಯಿಲ್ ಹರಳೆಣ್ಣೆನ ತೊಗೊಂಡಿದ್ದೀನಿ, ಖಾಲಿ ಆಗಿಬಿಟ್ಟಿದೆ, ತರಿಸ್ಕೋಬೇಕು. ಹಾಗೆ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಕಿಬಿಟ್ಟು ಹಾಗೆ ಬೇರೆ ಗ್ಲಾಸಿಗೆ ನಾನು ಕೊಬ್ಬರಿ ಎಣ್ಣೆನ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ನಾನು ಕಾಯಿಸ್ಕೊಳ್ತೀನಿ. ಅಂದರೆ ಶೀತ ಆಗಬಾರ್ದು ಪಾಪಗೆ ಅಂತೇಳಿ, ಇವಾಗೆಲ್ಲ ಮಳೆಗಾಲ ಅಲ್ವಾ, ಸೊ ಹಾಗಾಗಿ ಶೀತ ಆಗಬಾರ್ದು ಅಂತೇಳಿ ನಾನು ಬೇರೆ ಅದು ಕೊಬ್ಬರಿ ಎಣ್ಣೆನ ತಲೆಗೆ ಹಾಗೆ ಕಿವಿಗೆ ಇದಕ್ಕೆಲ್ಲ ಹಾಕಲಿಕ್ಕೆ ನಾನು ಕೊಬ್ಬರಿ ಎಣ್ಣೆನ ಸ್ಪೇರ್ ಆಗಿ ನಾನು ತೊಗೊಳ್ತಾ ಇದ್ದೀನಿ. ಈಗ ನೋಡಿ, ಒಳ್ಳೆನ ಹಚ್ಚಿ ಅವೆರಡನ್ನು ನಾನು ಬಿಸಿ ಮಾಡ್ಕೊಳ್ತೀನಿ. ನೋಡಿ, ಅದು ಬೇಯಷ್ಟರಲ್ಲಿ ನಾನು ಇದನ್ನು ಮಾಡಿಕೊಡೋಣ ಅಂತೇಳಿ. ಅವನಿಗೆ ಊಟ ಮಾಡಿ ನಿದ್ದೆ ಬರ್ತಾ ಇದೆ, ಸೊ ಹಾಗಾಗಿ ಬೇಗ ಸ್ನಾನ ಮಾಡಿ ಮಲಗಿಸಿದರೆ ಅವನಿಗೆ ಒಳ್ಳೆ ನಿದ್ದೆ ಬಂದುಬಿಡುತ್ತೆ. ಸೊ ಈ ಥರ ಮಾಡೋದ್ರಿಂದ ಅವನಿಗೆ ಬೇಗ ನಾನು ರೆಡಿ ಒಂದು ಸ್ನಾನ ಮಾಡ್ಕೊಂಬಂದು ರೆಡಿ ಮಾಡೋಷ್ಟರಲ್ಲಿ ಅವನಿಗೆ ನಿದ್ದೆ ಬಂದುಬಿಡುತ್ತೆ. ಇವಾಗ ಆಯಿತು, ಅಮ್ಮನಿಗೆ ಕೊಟ್ಟು ಬರಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇದು 5 ನಿಮಿಷ ಆಗಿದೆ, ನೀವು ನೋಡ್ಬೋದು ಇದು ಚೆನ್ನಾಗಿ ಸಹ ಬೆಂದಿದೆ. ಸೂಪರ್ ಆಗಿರುವಂಥ ರೆಸಿಪಿ ಇದನ್ನು ನಾನು ಆಚೆ ತೆಗೆದು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಸೂಪರ್ ಆಗಿರುವಂಥ ರೆಸಿಪಿ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಈ ರೆಸಿಪಿಗೆ ಅಂತೇಳಿ ನನಗೆ ಮರಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ.
ಫ್ರೆಂಡ್ಸ್, ಈಗ ತುಂಬ ಕಲರ್ಫುಲ್ ಆಗಿ ನೋಡಲಿಕ್ಕೆ ಅದು ನೋಡಿದ್ರೇ ತಿನ್ನಬೇಕು ಈ ಥರದ್ದು ಅಂತೇಳಿ ಮಕ್ಕಳಿಗೂ ತುಂಬ ಆಸೆ ಆಗೋಂಥ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ. ನೀವು ನೋಡ್ಬೋದು, ನೋಡಿ ತುಂಬ ನಾವು ಹಾಕಿರುವಂಥ ಒಣಮೆಣಸಿನ್ಕಾಯಿ ಹಾಕಿದ್ವಲ್ಲ ಅದು ಅಲ್ಲಲ್ಲಿ ರೆಡ್ಡಾಗಿ ಕಾಣಿಸ್ತಾ ಇದೆ. ಹಾಗೆ ಸಾಸಿವೆ, ಜೀರಿಗೆ ಎಲ್ಲ ನೋಡಲಿಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಒಮ್ಮೆ ಮಕ್ಕಳಿಗೆ ನಿಮ್ಮ ಲಂಚ್ ಬಾಕ್ಸ್ಗೆ ಈ ಥರದ್ದು ಪ್ರಿಪೇರ್ ಮಾಡಿ ಮಕ್ಕಳಿಗೆ ಕೊಡಿ, ಅವರು ತುಂಬ ಖುಷಿಯಾಗಿ ತಿಂತಾರೆ ಅಂತ ಹೇಳ್ತಾ. ಹಾಗೆ ಫ್ರೆಂಡ್ಸ್, ನಾನು ಒಮ್ಮೆ ಟ್ರೇಸ್ಟ್ ಮಾಡ್ತೇನೆ ಇವತ್ತಿನ ಮಾಡುವಂಥ ರೆಸಿಪಿ ಇದು ಹೇಗಾಗಿದೆ ಅಂತೇಳಿ. ಸೂಪರಾಗಿದೆ ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ಈಗ ಅಮ್ಮ ಪಾಪಗೆ ಎಣ್ಣೆ ಹಚ್ತಿದ್ದಾರೆ, ಅವನಿಗೆ ಸ್ನಾನ ಮುಗಿಸ್ಕೊಂಬಂದು ನಾನು ಇಲ್ಲಿ ಅವ್ನ ಕಂಟಿನ್ಯೂ ಮಾಡ್ತೇನೆ. ನೀವೇ ನೋಡಿದ್ರಲ್ಲ ಆಗಲೇ ನಾನು ಎಣ್ಣೆ ಕಾಯಿಸ್ತಾ ಇದ್ದೆ ಅವನಿಗೋಸ್ಕರನೇ. ಫ್ರೆಂಡ್ಸ್, ನನ್ನ ಮಗಂದು ಸ್ನಾನ ಕೂಡ ಆಯಿತು, ಅವನು ಮಲಗಿದ್ದಾನೆ ನೋಡಿ. ನಾನು ಈ ಥರ ಮಲಗಿಸ್ಬಿಟ್ಟು ಅವನು ಏನು ಮಾಡಿದ್ದಾನೆ ಅಂದರೆ ತೊಟ್ಲನ್ನ ಒದ್ದು ಒದ್ದು ತೂತ ಮಾಡಿಬಿಟ್ಟಿದ್ದಾನೆ ಸುತ್ತಲೂ. ಸೊ ಹಾಗಾಗಿ ಮತ್ತೆ ಸೊಳ್ಳೆಗಳೇನು ಹೋಗ್ಬಾರ್ದು, ಡಸ್ಟ್ ಗಿಸ್ಟ್ ಕಸ ಹೊಡಿವಾಗ ಅಂತ ಹೇಳೋಕ್ಕೋಸ್ಕರ ನಾನು ಈ ಥರ ಫುಲ್ ಕವರಾಗಿ ಮಲಗಿಸಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವಾಗ ಮಕ್ಕಳು ಇವಾಗ ಮಳೆಗಾಲ ಆಗಿರೋದ್ರಿಂದ ಮಕ್ಕಳು ಜಾಸ್ತಿ ಹಾಸಿಗೆನ ಒದ್ದೆ ಮಾಡ್ಕೊಳ್ತಾರಲ್ವಾ. ಆ ಮೋಷನ್ ಆಗಿರ್ಬೋದು ಅಥವಾ ನೇಚರ್ ಕಲ್ ಅಂದರೆ ನಂಬರ್ 1 ಆಗಿರ್ಬೋದು, ಅದನ್ನು ಹಾಸಿಗೆಲೇ ಮಾಡ್ಕೊಳ್ತಾ ಇರ್ತಾರೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ಅವೆಲ್ಲ ಹಾಸಿಗೆ ಉಣಗೋದು ಭಾರಿನೇ ಕಷ್ಟ. ವಾಶ್ ಮಾಡಾಕಿದ್ರೆ ಸ್ಮೆಲ್ ಆಗ್ತಾಯಿರುತ್ತೆ. ಸೊ ಹಾಗಾಗಿ ಮಕ್ಕಳು ಆ ಥರ ಮಾಡ್ಕೋಬಾರ್ದು ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ, ನಾನು ಇಲ್ಲಿ ಯಾವುದೇ ರೀತಿಯ ಪ್ಯಾಂಪರ್ಸ್ನ ಯೂಸ್ ಮಾಡ್ತಿಲ್ಲ, ನನ್ನ ಮಗನಿಗೂ ಸಹ ನಾನು ಇದೇ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸಿಂಪಲ್ ಮೆಥಡ್ ಇದು. ಏನಪ್ಪ ಅಂತಂದರೆ, ಇವಾಗ 7 ಮಂತ್ ಬೇಬೀಸ್ಗೆ ಇದು ಯೂಸ್ಫುಲ್ ಆಗುವಂಥ ಒಂದು ಸಿಂಪಲ್ ಮೆಥಡ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ಇವಾಗ 7 ಮಂತ್ ಬೇಬೀಸ್ ಮಾರ್ನಿಂಗ್ ಎದ್ದೇಳ್ತಾರಲ್ವ ಮಕ್ಕಳು, ಅವಾಗ ಮಾರ್ನಿಂಗ್ ಎದ್ದಾಗ ನಾವು ಹಾಸಿಗೆಯಿಂದ ಆಚೆ ಅಥವಾ ಹಾಸಿಗೆಯಿಂದ ಈ ಕಡೆ ಸೈಡಿಗೆ ಅಥವಾ ನೀವು ಹಾಸಿಗೆಯಿಂದ ಬಿಟ್ಟು ನೀವು ಹೊರಗಡೆ ಅಥವಾ ಮಕ್ಕಳಿಗೆ ನೇಚರ್ ಕಾರ್ಡ್ ಮಾಡಿಸೋದಾಗಿರ್ಬೋದು ಅಥವಾ ಮೋಷನ್ ಮಾಡಿಸ್ಬೋದಾಗಿರ್ಬೋದು ಮಕ್ಕಳಿಗೆ ಅವ್ರು ಎದ್ದ ತಕ್ಷಣ ನಾವು ಆಚೆ ತೊಗೊಂಬಂದು ಅವರಿಗೆ ಹೇಳೋದ್ರಿಂದ. ಮತ್ತು ಮಕ್ಕಳು ಇವಾಗ ಪರ್ ಡೇ ಒಂದು 2 ಟೈಮ್ಸ್ ನಿದ್ದೆ ಮಾಡ್ಬೋದು. ನಿದ್ದೆ ಮಾಡಿ ಎದ್ದಿದ ತಕ್ಷಣವೇ ನಾವು ಮಕ್ಕಳಿಗೆ ಆ ಟ್ರಿಕ್ನ ಯೂಸ್ ಮಾಡೋದ್ರಿಂದ ಮಕ್ಕಳು ಹಾಸಿಗೆನ ನೆನೆಸ್ಕೊಳ್ಳೋದಿಲ್ಲ, ಅಂದರೆ ಒದ್ದೆ ಮಾಡ್ಕೊಳ್ಳೋದಿಲ್ಲ. ಈ ಥರ ಟ್ರಿಕ್ನ ನೀವು ಯೂಸ್ ಫಾಲೋ ಮಾಡಿ, ಅದು ತುಂಬ ಯೂಸ್ ಆಗುತ್ತೆ. ಹಾಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ. ಹಾಗೆ ಫ್ರೆಂಡ್ಸ್, ಇವಾಗ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಲಾಗನ್ನು ನೋಡಿ ನೀವು ಎಂಜಾಯ್ ಮಾಡಿದ್ದೀರಾ ಅಥವಾ ಕೆಲವೊಂದು ನಾನು ಹೇಳಿದ ಟಿಪ್ಸ್ ನಿಮಗೆ ಯೂಸ್ಫುಲ್ ಆದಲ್ಲಿ ನನ್ನ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ. ಹೊಸೊಬ್ರು ಏನಾದರೂ ನನ್ನ ವಿಡಿಯೋನ ಇವತ್ತೇ ನೋಡ್ತಿದ್ದೀರಾ ಅಂದರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ರೀತಿ ನಾನು ಹೊಸ ಹೊಸ ಲಾಗ್ಗಳೊಂದಿಗೆ ಈಸಿಯಾಗಿ ಮಾಡುವಂಥ ಕುಕ್ಕಿಂಗ್ ರೆಸಿಪಿಗಳೊಂದಿಗೆ, ಹಾಗೆ ಹೆಲ್ತ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್, ಹಾಗೆ ಹೋಮ್ ರೆಮಿಡಿಗಳೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.